ಅಯ್ಯೋ ಉಪೇಂದ್ರ ಸಿನಿಮಾ ತರ ಕ್ಲೈಮ್ಯಾಕ್ಸ್ ಏ ಅರ್ಥ ಆಗ್ಲಿಲ್ವಲ್ಲ ಇನ್ನೇನ್ ಬಂತು ಬಂತು ಅನ್ನೋಷ್ಟ ಲೈಟ್ ಆಫ್ ಮಾಡ್ಬಿಟ್ರು ಮತ್ತೆ ಹಾಕ್ಬೋದಾ ಕತ್ಲಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನೀನಾ ಅದು ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿತ್ತು ಅದೇ ಮಾಡ್ತಾರ ಅಂತ ಡೌಟ್ ಬಂದ್ಬಿಡ್ತು ಅದಕ್ಕೆ ಕಿಟಕಿನಲ್ಲಿ ನೋಡ್ತಾ ಇದ್ದೆ ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಆದ್ರೂ ಯಾಕೆ ಯಾವಾಗ್ಲೂ ಮುಖ ಉಪ್ಪು ಅಂತ ಇಟ್ಕೊಂಡಿರ್ತೀಯ ವಿಷ ವಿಷ ಹಾಕ್ಬಿಟ್ಟವಳ ಮೊದಲು ನೀನ್ ಕುಡಿ ನೀನ್ ಕುಡಿಬೇಕಮ್ಮ ಹಿಂಡಿ ಕುಡಿದ್ರೆ ಸಂಸಾರ ಸುಖಮಯವಾಗಿರುತ್ತಂತೆ ಏನು ಆಗಿಲ್ಲ ಈ ಹೊತ್ತಿನಲ್ಲೂ ಮುಖಾನ ಹೀಗೆ ಇಟ್ಕೋಬೇಕಾ ನಿಮ್ಮ ಹತ್ರ ಏನ್ ಮುಚ್ಚಿಡೋದು ನನ್ಗೆ ಈ ಮದುವೆ ಇಷ್ಟ ಇರಲಿಲ್ಲ ಬಲವಂತಕ್ಕಾಗಿದ್ದು ನನಗೂ ಅದೇ ಡೌಟ್ ಬಂತು ಓದಿರೋ ನೀವು ಓದು ಬರಹ ಗೊತ್ತಿಲ್ಲದೆ ಇರೋ ಒಬ್ಬ ಅಡುಗೆ ಭಟ್ಟನ ಯಾಕೆ ಮದುವೆ ಆದ್ರಿ ಅಂತ ನನಗೆ ಈ ವಿಷಯ ಮುಂಚೆನೆ ಗೊತ್ತಿದ್ರೆ ಈ ಮದುವೆ ಖಂಡಿತ ನಡೀತಾ ಇರಲಿಲ್ಲ ಈಗಲೂ ತಾಳಿ ಕಟ್ಟಿದ ಮಾತ್ರಕ್ಕೆ ನೀವು ನನ್ನ ಹೆಂಡತಿ ಆಗಬೇಕಾಗಿಲ್ಲ ಮನಸಾರ ನನ್ನ ಗಂಡ ಅಂತ ಒಪ್ಪದಾದ್ರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಮನುಷ್ಯನ ಯೋಗ್ಯತೆನ ಅವನ ವೃತ್ತಿ ನೋಡಿ ಅಳಿಬಾರ್ದು ಅನ್ನೋದು ನನಗೀಗ ಗೊತ್ತಾಯ್ತು ಐ ಲೈಕ್ ಯು ಹಂಗಂದ್ರೆ ಅಂದ್ರೆ ನೀವ್ ನಂಗೆ ಹಿಡ್ತಿದ್ದೀರಾ ಅಂತ ಅಂದ್ರೆ ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಯ ನಾನು ನಿನ್ ಗಂಡ ಆಗ್ಬೇಕಾದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಏನದು ಹೋಗಿ ನನ್ನ ಡೌಟ್ ನ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ಬೇಕು ಇಲ್ಲಾದ್ರೆ ಮೊದಲನೇ ದಿನನೇ ಪುಸ್ಸು ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಮತ್ತೆ ನಾನೇ ಕ್ಲಿಯರ್ ಮಾಡ್ತೀನಿ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಬಂದೇ ಬಂದೇ ಬಾರೆ ಬಾರೆ ಕೆಂಗಿಲಿ ಮೊಲಿ ಮೂತಿಗೆ ಫಸ್ಟ್ ನೈಟ್ ಬೆಲೆ ಅವನಿಗಿಂತ ನೀನೇ ವಾಸಿ ಬಾ ಕುಡಿ ಬಾಬಾಲೆ ಬಾರೆ ಕುಡಿ 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 ಬಾರೆ 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 ನನ್ನ ಬಾರೆ 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 ನನ್ನ ಹೂವಿನ ತೇರೆ ನನ್ನ ಲಾಲ್ಬಾಗ್ ಎಕ್ಸ್ಪ್ರೆಸ್ ಸಾಕು ಅಯ್ಯೋ ಏನಾಯ್ತೆ ಈ ಹೂವು ಹೂವೇ ಎಲ್ಲ ಯಾಕೆ ಕೇಳ್ತಾ ಇದೆಯೇ ಅಯ್ಯೋ ಓ ಇಲ್ಲೆಲ್ಲ ಇಷ್ಟೊಂದು ಹೂವು ಇರ್ಬೇಕಾರೆ ತಲೆ ಮೇಲೆ ಯಾಕೆ ಎಕ್ಸ್ಟ್ರಾ ಲಗೇಜ್ ಅಂತಾನ ಅಯ್ಯೋ ನನ್ನ ಬಂಗಾರ ಅಯ್ಯೋ ನನ್ನ ಚಿನ್ನ ಯಾಕೆ ವಾಪಸ್ ಕೊಬೇಡ್ವೆ ಹಾಲು ಕೊಡು ಇದೇನಿದು ಓ ಹಾಲೆಲ್ಲ ನೀನೇ ಕೊಡ್ಬಿಟ್ಯಾ ನಾನು ಕುಡಿ ಹಾಲ್ನ ನಾಯಿಗ ಕುಡಿದೀಯ ಅಯ್ಯೋ ಅಯ್ಯೋ ಅದು ಮೂಕ ಪ್ರಾಣಿ ಪಾಪ ಅಂತಾನ ನೀನು ನಿನ್ ಹೆಣ್ಣಲ್ಲ ನೀನು ದೇವತೆ ಅಯ್ಯೋ ಅಯ್ಯೋ ಫಸ್ಟ್ ನೈಟ್ ಅಲ್ಲಿ ನೀನ್ ಇದೆಲ್ಲ ಮಾಡ್ತೀಯ ಅಂತ ನನ್ಗೆ ಯಾರು ಹೇಳೇ ಇಲ್ಲಲ್ಲಪ್ಪ ಹೆಗ್ಗಣ ಎಲ್ಲಿದೆ ನೀನೆ ನಾನ ನನ್ನ ಫಸ್ಟ್ ಮೀಟ್ ಅಲ್ಲ ನಿನಗೆ ನಾನು ಏನ್ ಹೇಳಿದ್ನು ಏನ್ ಹೇಳಿದ್ದೆ ಮರ್ತೋಗ್ಬಿಟ್ಟದೆ ನನಗೂ ನಿನಗೂ ಮ್ಯಾಚ್ ಆಗೋಲ್ಲ ನನ್ನ ಸುದ್ದಿಗೆ ಬಲಬೇಡ ಕೊಟ್ಟಿಲೋ ಕಾಪಿನ ಸುಮ್ಮನೆ ಹೇಳಿಕೊಂಡು ಹೊಲಟೋಗುವಂತ ಹೇಳಿಲ್ಲೇನು ನೀನೇನೋ ಹೇಳ್ದಮ್ಮ ಆದ್ರೆ ನಿಮ್ಮಪ್ಪ ಏನ್ ಹೇಳ್ದಾಗ ಗೊತ್ತಾ ನನ್ನ ಮಗಳು ನೀನು ಬಹಳ ಇಷ್ಟಪಟ್ಬಿಟ್ಟವಳೆ ಅಂದ ಅದಕ್ಕೆ ಕಟ್ಕೊಂಡ್ಬಿಟ್ಟೆ ಅವನು ಸಾವಲ ಹೇಳ್ತಾಳೆ ನಿನ್ನ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ ಅಯ್ಯೋ ಯಾರಿಗೆ ಗೊತ್ತು ನಾನು ಓದು ಬಲಹ ಗೊತ್ತಿಲ್ದವನು ಅವಳು ನೋಡಿದ್ಲಿ SSLC ಪಾಸ್ ಆಗಿಲ್ಲೋ ಬೊಂಬಾಟು ಫಿಗಲ್ಲು ನಾನು ಅವಳ ಸುಂದಲಿ ಅವಳಿಗೂ ನನಗೂ ಸಲಿ ಹೋಗಲ್ಲ ಅಂತ ಯೋಚನೆ ಮಾಡಬಾರ್ದಿತ್ತೇನೋ ಮುಟ್ಟಾ ನಂದು ನಿಂದು ಕಾಂಬಿನೇಷನ್ ಹೆಂಗೈತೆ ಗೊತ್ತೇನೋ ಹೆಂಗೈತೆ ಚಿನ್ನ ಬಿಳಿ ಹಾಲಲ್ಲಿ ಕಲಿ ಜೀಲಳೆ ಹಾಕದಂಗೈತು ಒಬ್ಬೊಬ್ಬರಿಗೆ ಒಂದೊಂದು ಐಬ್ ಇರ್ತದೆ ನನ್ನ ಕರಿಯ ಅಂತಂದೆ ಅದು ನನ್ನ ಐಬು ನೀನು ತೊತ್ಲಿ ಲೊಲೊ ಲೊಲೊ ಅಂತೀಯ ಅದು ನಿನ್ನ ಐಬು ಒಂದಕ್ಕೊಂದು ಐಬು ಅಡ್ಜಸ್ಟ್ ಆಗ್ಬಿಟ್ಟು ಸರಿ ಹೋಗ್ಬಿಡ್ತದೆ ಹಾಳು ಮಾಡ್ಬೇಡ ಚಿನ್ನ ಬಾರೆ ಚಿನ್ನ ಬಾರೆ ಬಾರೆ ಅಯ್ಯೋ ಅಯ್ಯಪ್ಪ ಚಾಕು ಬಿಟ್ಬಿಡ್ತೀನ ಅಯ್ಯೋ
ವಸಂತ ಈ ಕಾಫಿ ಕುಡಿ. ಏನಿವತ್ತು ಕಾಫಿಲಿ ವಿಶೇಷ? ಕುಡಿದ್ ನೋಡು. ಹೇಗಿದೆ? ತುಂಬಾ ಟೇಸ್ಟ್ ಆಗಿದೆ. ಯಾರು ಮಾಡಿದ್ದು? ಇನ್ಯಾರು, ನಮ್ಮ ಯಜಮಾನ್ರು, ನಳ ಮಹಾರಾಜರು. ಕಾಫಿನೇ ಇಷ್ಟು ಟೇಸ್ಟ್ ಆಗಿ ಮಾಡ್ತಾರೆ? ಇನ್ನು ಅಕ್ಕ, ಯಾಕೆ ಹೀಗೆ ಒಬ್ಳೆ ಕೂತಿದ್ಯಾ? ಏನಾಯ್ತು? ಏನಾದ್ಲು ಆಗಿದ್ಲೆ ತಾನೆ. ಅಂದ್ರೆ ನನ್ನ ಲಾತ್ಲಿ ಆ ಕೆಂಗೇಲಿ ಮೌಲಿನ ಚೆನ್ನಾಗಿ ಹಿಡ್ಕೊಂಡು ಲಪ 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 ಅಂತ ಎಕ್ಕ ಬಿಟ್ಟಿದ್ದೀನಿ. ಇನ್ಮೇಲೆ ಅವ್ ನನ್ನ ಹತ್ಲಕ್ ಬಲಕ್ಕೂ ಧೈರ್ಯ ಮಾಡಬಾರ್ದು. ವಸಂತ ಮಂದಲ, ಇನ್ಮೇಲೆ ನನ್ನ ಜೀವನ ಪೂಲ ಕುಮಾಲಿ ಕನ್ಯಾಕುಮಾರಿ. नम मन कॉर्पोरेशन यंगस्टर मद्वे गोता मुख मुति चचा गवर्नमेंट सर्वेंट ना मई मुट्रे कमी कमी रूल रूल मकल रूल ನೋಡಿ, ನಾಳೆ ನೀವು ನಿಮ್ ಗಂಡಂದಿರ ಜೊತೆ ನಿಮ್ ನಿಮ್ ಮನೆಗೆ ಹೊರಟೋಗಿ. ನಾವೇನ್ ಇಲ್ಲಿ ಜಂಡ ಹುರ್ಕೊಂಡು ಕೂತಿರಲ್ಲ, ಇವತ್ತೆಲ್ಲ ನಾಳೆ ಹೋಗ್ತೀವಿ. ನಿಮ್ಗೇನು, ಇವತ್ತು ಇರ್ತೀರಾ ನಾಳೆ ಹೋಗ್ತೀರಾ? ಈ ಅನಿಷ್ದಿಂದ ಅಕ್ಕಪಕ್ಕದವ್ರ ಮುಂದೆ ನಮ್ಮ ತಲೆ ತಗ್ಸೋಗಾಯ್ತು. ಏಯ್ ಮುಚ್ಚ ಬಾಯಿ. ಅವತ್ತು ಹೆಣ್ಣೋಡಕ್ ಬಂದಾಗ್ಲೇ ಗೊತ್ತಾಗ್ಲಿಲ್ಲ ಇವ್ರ ಅನಿಷ್ಟ್ಗಳು ಅಂತ, ಅವತ್ತೇ ತಡಿಬೇಕಾಗಿತ್ತು. ಇವತ್ ಬಂದ್ಬಿಟ್ಟ ದೊಡ್ಡದಾಗ ಮಾತಾಡೋಕೆ. ಇವತ್ತೊಂದೇ ಸಹ ಅವನ್ನ ಸಹಿಸ್ಕೊಳ್ಳೋಕೆ ಹಿಂಗ್ ಆಡ್ತಾ ಇದೆಯಲ್ಲ, ನಾನಿನ್ನ ಜೀವನ ಪೂಲ ಅವ್ನ ಜೊತೆ ಸಾಯ್ಬೇಕಲ್ಲ. ಅದ್ ನಿಮ್ ನಿಮ್ ಕರ್ಮ, ನಾನೇನ್ ಮಾಡಕ್ಕಾಗುತ್ತೆ? ಕಲ್ಮ ಕಲ್ಮ, ನೀನ್ ನಮ್ ಜೊತೆ ಹುಟ್ಟಿದ ನಮ್ ಕಲ್ಮ ಕಣ. ಏನಮ್ಮ ಇದು, ಏನಮ್ಮ ಇದು, ಮತ್ತೆ ಜಗಳ ಶುರು ಮಾಡ್ಕೊಂಡ್ರ? ಇಷ್ಟ ದಿವಸ ಅವನ ಜೊತೆ ಕಿತ್ತಾಡಿದ್ ಸಾಲ್ದ? ನೀನ್ ಸುಮ್ನೆ ಇರಪ್ಪ, ವಿಷಯ ಏನು ಅಂತ ಗೊತ್ತಿಲ್ಲದೆ ಅವನಿಗೆ ಸಪೋರ್ಟ್ ಮಾಡಬೇಡ. ನೀನು ಬೇಡ ಬೇಡ ಅಂತ ಹೇಳಿದ್ರು, ಔಷಧಿ ಹೊಡೆಯೋನ ತಂದು ಗಂಟ ಹಾಕಿದಿರಾ. ಈಗ ನೋಡು ಅವನೇನ್ ಮಾಡ್ದ ಅಂತ. ಇವಳೇನೋ ಚಿಲ್ಡ್ರೆ ಕೆಲಸ ಮಾಡಿರಬೇಕು, ಅದಕ್ಕೆ ಅವನು ಕುಡ್ಕೊಂಡು ಬಂದಿದ್ದಾನೆ. ಸಾಕ್ ಸುಮ್ನಿಲ್ಲಪ್ಪ, ಕಾಲ್ಪುಲಸ್ ಅಂತ ತೊಟ್ಟಿನ ತಗೊಂಡು ಬಂದನು ಮದುವೆ ಮಾಡ್ಬಿಟ್ಟು. ಬಾಯಿ ಮದುವೆ ಮಾತಾಡ್ತಿಯಲ್ಲ ನೋಡು, ಅವಳ ತಿಳ್ಬೋಕೆ ಇದ್ದಂಗ ಅವನೇ ತಿಳ್ಬೋಕೆ. ಬನ್ಲೆ ನೋಡ್ತಿದ್ದಿಲ್ಲಲ್ಲ, ಬನ್ಲೆ ಕರ್ಮ ನೋಡು. ನೀನ್ ಅಳಿನ ಅವಾಂತರ. ಅದಕ್ಕೆ ಕುಡಿದು ಬಂದು ಗಲಾಟೆ ಮಾಡು ಅಂತ ಹೇಳ್ತಾರ? ಮತ್ತೆ ಸೊಳ್ಳೆಗೆ ಔಷಧಿ ಹೊಡೆಯೋಣ ಅಂತ ಗೊತ್ತಿದ್ದು ನನ್ನ ಮಗಳು ಕೊಟ್ಟೆ ನೋಡು, ನನ್ನ ತಪ್ಪು ಕಣೋ. ಲೈ ಇನ್ನೊಂದು ಸಾರಿ ನೀ ಏನಾದ್ರೂ ಕುಡ್ಕೊಂಡ್ ಬಂದು ಗಲಾಟೆ ಮಾಡಿದ್ರೆ ನಿನ್ನ ಕೈ ಕಾಲು ಕತ್ತರಿಸಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಅಳ್ಬೇಡಕ್ಕ ನೋಡು, ಈಗತ್ತೇನ್ ಪ್ರಯೋಜನ? ಅವತ್ತಪ್ಪನ್ ಮಾತ್ ಕೇಳಿ ಸುಮ್ನೆ ಇದ್ದಿದ್ದಕ್ಕೆ ನೋಡ್ದೆ ಈಗ ಹೇಗಾಗೋಯ್ತು? ನಾನ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ, ಅವ್ರಿಗೆ ದೊಡ್ಡ ಕೆಲ್ಸ ಇಲ್ದೆ ಹೋದ್ರು ಅಟ್ಲೀಸ್ಟ್ ದೊಡ್ಡ ಮನಸ್ಸಾದ್ರೂ ಇದೆ. ನೀನು ಅವತ್ತು ವಸಂತಕ್ಕಂತರ ಪಟ್ಟಿಡ್ ಕೂರ್ಬೇಕಾಗಿತ್ತು. ನಿಮ್ಗೂ ಒಳ್ಳೆ ಗಂಡ ಸಿಕ್ಕಿರೋನೋ ಏನೋ. ನಾನು ಹೇಳಿದ ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಎಲೆ ಮಾವ ಹಸಿ ಹಸಿ ಕಾರ್ಪೊರೇಷನ್ ನಾನು. ಇದೇನಿದು, ನಮ್ಮ ರಮ ಇಷ್ಟು ಬೇಗ ಕುತ್ತಿಗೆ ಆಚೆ ತಬ್ಬಿಟ್ಲಾ?
ಪರಂದು ಪರಂದು ಪರಂದಾಮಯ್ಯ ಏನಾಯ್ತು ಯಾಕೆ ಹಂಗರ್ಚ್ಕೋತಾ ಇದೀಯಾ ಬಾಲಯ್ಯ ಇಲ್ಲಿ ಇವತ್ತು ನಿನ್ನ ನಿರ್ಧಾರನ ನಾನು ಒಪ್ಕೊಂಡೆ ಏನ್ ನನ್ನ ನಿರ್ಧಾರ ಕಾರ್ಪೊರೇಷನ್ ಅಳಿಯನ್ನ ಎಲ್ಲಿ ಕೂರಿಸ್ಬೇಕು ಅಲ್ಲೇ ಕೂರಿಸಿದ್ಯಾ ನಿನ್ನ ನಮ್ಮಂಗಿಲ್ಲ ಈ ಮನೆ ಎಷ್ಟೆತ್ರ ಇರ್ಬೋದು ಆಯ್ತಾಳ ಏನ್ರಪ್ಪ ಅಳಿಯಂದ್ರೆ ಯಾಕ್ರಯ್ಯ ಯಾಕ್ರಯ್ಯ ನನ್ನ ಮನೇಲಿ ಮಾಡಬಾರ್ದಲ್ಲಿ ಮಾಡ್ತೀರಿ ಅವನು ಇನ್ನೊಬ್ಬ ಬಳಿ ಇದಾನಲ್ಲ ನೆನ್ನೆ ಕುಡಿದು ಗಲಾಟೆ ಮಾಡ್ದ ಇವತ್ತು ಆ ಕಾರ್ಪೊರೇಷನ್ ತೊಟ್ಟಿಲಿ ಬೀಡಿ ಸೇತ್ತ ನನ್ನ ಮರ್ಯಾದೆನ ಬೀದಿಲಿ ಹರಾಜ್ ಹಾಕ್ತಾ ಇದ್ದಾನೆ ನೀವಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದ ಅಲ್ರಪ್ಪ ನಮ್ಮ ಮನೆಯವನ್ನೆಲ್ಲ ವಿರೋಧ ಕಟ್ಕೊಂಡು ನನ್ನ ಮಕ್ಕಳನ್ನ ನಿಮಗೆ ಕೊಟ್ಟೆ ಹೀಗಾದ್ರೆ ನಿಮ್ಮ ಮೇಲೆ ಅಭಿಮಾನ ಎಲ್ಲಪ್ಪ ಬರುತ್ತೆ ಹೇಳಿದ್ರಲ್ಲ ಬಿಟ್ಬಿಡಿ ಯೋಚನೆ ಮಾಡ್ಬಿಡಿ ನಾವು ಅವನು ಸ್ವಲ್ಪ ಬೆಂಡೆತ್ತೀವಿ ಮೂರು ಜನ ಒಂದೇ ಮನೆ ಅಳಿಯಂದಿರಪ್ಪ ಗೊತ್ತಪ್ಪ ನೀ ನಿನ್ನೆ ಕುಡ್ದು ಗಲಾಟೆ ಮಾಡಿ ಹೋಗ್ಬಿಟ್ಟೆ ಈಗಲೂ ಕುಡ್ದಿದ್ದೀನಿ ಏನೀಗ ನೀನ್ ತಪ್ಪು ಮಾಡ್ತೀಯ ಅದ್ರ ಕರ್ಮನ ನಾವ್ ಅನ್ಭವಿಸ್ಬೇಕು ಅಕ್ಕಪಕ್ಕ ಮನೆಯವರೆಲ್ಲ ಆ ಮನೆ ಅಳಿಯಂದಿರ್ ಕುಡ್ದು ಗಲಾಟೆ ಮಾಡಿದ್ರು ಮಾನಗೆಟ್ಟ ಜನ ಅಂತ ನಮ್ಮನ್ನು ಸೇರ್ಸಿ ಉಗಿದ್ರಪ್ಪ ಇದು ನಮ್ಗೆ ಸರಿ ಬರಲ್ಲ ಹೌದಪ್ಪ ನಾನ್ ಆಗೋತ್ಗೆ ಬರೀ ಕುಡ್ದು ಗಲಾಟೆ ಮಾಡಿದೆ ನೀವೇನಾರ ಆಗಿದ್ರೆ ನಿಮ್ ಏನ್ರನ್ನ ಮೈಲ್ಡ್ರ್ ಮಾಡ್ಬಿಟ್ಟು ನೀವೆಲ್ಲ ಅದೇನದ ಸುಯಿಸೈಡ್ ಮಾಡ್ಕೊಬಿಡ್ತಿದ್ರಿ ನಾನ್ ಆಗೋತಿ ಗಟ್ಟಿಗೆ ಇಲ್ಲೇ ಕುಂತಿದ್ದೀನಿ ಅಂತ ಅದೇನ್ ಆಗೋಗಿದೀಗ ನೋಡು ಗುರುವೆ ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಫಸ್ಟ್ ನೈಟ್ ನಡೀದೇ ಇರೋದು ಒಂದು ಅವಮಾನ ಏನಯ್ಯ ನಿನ್ನ ಜೀವನದಲ್ಲಿ ಈ ತರ ಹಲವಾರು ರಾತ್ರಿಗಳು ಬರುತ್ತವೆ ಯಾಕೆ ಯೋಚನೆ ಮಾಡ್ತೀಯ ನಿಮ್ದೆಲ್ಲ ತಣ್ಣಗಾಗೋಗ್ಬಿಟ್ಟದೆ ಭಾಷಣ ಮಾಡಕ್ ನಿಮ್ಗೇನಾಗ್ಬೇಕು ನೋಡಯ್ಯ 32 ವರ್ಷ ಎಷ್ಟು ವರ್ಷ 32 ಇಯರ್ಸ್ ಆವಾಗಿಂದ ಕೈಗೆ ಮಲ್ಲಿಗೆ ಸುತ್ಕೊಂಡು ಫಸ್ಟ್ ನೈಟ್ ಅಂತ ಅವಳ ಜೊತೆ ಫಸ್ಟ್ ನೈಟ್ ಹೋದ್ರೆ ಚಾಕು ತಗೊಂಡು ಟಿವಿಯಾಗ ಬಂದ್ಬಿಡದ ಅಲ್ಲ ಗುರುವೆ ಇವನ್ ಮೈನಲ್ಲಿ ಬರೋ ವಾಸನೆಗೆ ಅಲ್ಲಿ ಜಿಳ್ಳೆನೆ ಹತ್ರ ಬರಕಿಲ್ಲ ನೆಂಟಿ ಬತ್ತಳ ಸಾಕ್ ನಿಲ್ಸ್ರಯ್ಯ ಎರಡು ದೊಡ್ಡ ದೊಡ್ಡ ಮನೆ ಇರೋ ಶ್ರೀಮಂತಂಗೆ ಅಳಿಂದಿರಾಗ ಬಂದಿದ್ದೀವಿ ಯಾವ ಗಲಾಟೆನೂ ಮಾಡ್ಕೊಳ್ದೆ ಒಂದಾಗಿದ್ರೆ ತಾನೇ ನಮ್ಮ ಬೆಲೆ ಸಿಗತ್ತೆ ಈ ತರ ಚೀಪಾಗಿ ನಡ್ಕೊಂಡ್ರೆ ನಮ್ಗೇನಯ್ಯ ಸಿಗತ್ತೆ ತಾವ್ ಯಾವ್ದೋ ಸೆಪರೇಟ್ ರೂಟಲ್ಲಿ ಬರ್ತಾ ಇದ್ದೀರಾ ನಿಮ್ಗೆಲ್ಲ ಅರ್ಥ ಆಗ್ಬೇಕು ನಿಮ್ಮಿಂದ ನನ್ನ ಪಾಲ್ಗೋ ಕಲ್ಲೆ ಒಬ್ಬ ತಿಥಿ ಊಟಕ್ಕೆ ಒಡೆ ಕರಿಯೋನು ಇನ್ನೊಬ್ಬ ಕಾರ್ಪೊರೇಷನ್ ತೊಟ್ಟಿಗೆ ಸ್ಪ್ರೇ ಹೊಡೆಯೋನ ನಿಮ್ಮಿಬ್ಬರನ್ನ ದೇವ್ರೆ ಕಾಪಾಡ್ಬೇಕು ನೋಡ್ದ ಶಿವ ಓದಿರೋ ನನ್ನ ಮಕ್ಕಳು ನಂಬಾರ್ದು ಅಂತ ಇದಕ್ಕೆ ಹೇಳೋದು ಅಕ್ಷರ ಬಾಳ ಕೆಡದು ಗುರುವೆ ಸಾಹೇಬ್ರು ಏನ್ ಕೆಲಸ ಮಾಡ್ತಾರೆ ಅಂತ ತಮ್ಗೇನ ಗೊತ್ತಾ ಅದೇನೋ ಆಟೋಮೊಬೈಲ್ ಶಾಪ್ ಮಾಡ್ಗವ್ರ ದಯವಿಟ್ಟು ಶಂಸಿ ಆಟೋಮೊಬೈಲ್ ನಲ್ಲಿ ಮೊಬೈಲ್ ಕಿತ್ತಾಕ್ ಬಿಡಿ ಆಟೋ ಎಸ್ ಆಟೋ ಚಾಲಕ ಆಟೋ ಡ್ರೈವರ್ ಈ ವಿಷಯ ಯಾವಾಗ ಆಚೆ ಬೀಳ್ತದೋ ಇವನ್ ಗತಿ ಏನಾಗ್ತದೋ ಶಂಭುಲಿಂಗ ನೋಡೇ ಬಿಡಣ ಬಾದ್ರು ನಿಂಗೇನ್ ತೊಂದ್ರೆ ಕೊಡಲ್ಲ ಬಾ ಬನ್ನಿ 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 ಆರಾಮ ತೊಟ್ಟಿ ಗಮ್ ಅಂತದೆ ಏನಿಷ್ಟು ದೂರ ಅಲ್ಲ ನಿಮ್ಗೆ ಆಟೋ ಡ್ರೈವರ್ ಮುತ್ತರಾಜ್ ಗೊತ್ತಾ ಗೊತ್ತು ತಮಗೂ ಅವ್ರಿಗೂ ಏನ್ ಸಂಬಂಧನೋ ಅವ್ನು ಓಡಿಸ್ತಾ ಇದ್ದಾನಲ್ಲ ಆಟೋ ಆ ಆಟೋ ಮಾಲೀಕ ನಾನೇ ಮನೆ ಆಳ ಆಗೋಗ ಆಟೋ ಕೂಡ ಅವನಲ್ವಾ ನಂದು ಸ್ವಾಮಿ ಸ್ವಲ್ಪ ಈ ಕಡೆ ಬನ್ನಿ ಪ್ಲೀಸ್ ಕಮ್ ನೋಡಿ ಶಿವ ಅಲ್ ಮೇಲ್ ಬಟ್ಟೆ ಒಣಗಾಗ್ತಾವ್ರು ನೋಡಿ ಮಾಡಿ ಮೇಲೆ ಹೆಂಗಸ್ರು ಅವರು ಮುತ್ತು ಹೆಂಡತಿ ಅವ್ರ ಹತ್ರ ಹೋಗಿ ವಿಚಾರಿಸಿ ಹಂಗೇನೆ ಅವನು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತಾನು ವಸಿ ಹೇಳ್ಬಿಡಿ ಐದು ವರ್ಷದಿಂದ ಅದನ್ನ ಅಲ್ಲೇ ಹೇಳಣ್ಣ ಪ್ಲೀಸ್ ಗೆಟ್ ಔಟ್